ಸೇವಾದಳ ಪ್ರಭಾರಿ ವಿಜಯಗೌಡ ಪಾಟೀಲ್ ನೇಮಕ, ಬ್ಲಾಕ್ ಕಾಂಗ್ರೆಸ್ನಿಂದ ಸನ್ಮಾನ. ನವಲಗುಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸೇವಾದಳದ ರಾಜ್ಯ ಧ್ವಜ ಪ್ರಭಾರಿಯಾಗಿ ನೇಮಕವಾದ ಹಿರಿಯ ಕಾಂಗ್ರೆಸ್ ಮುಖಂಡ ವಿಜಯಗೌಡ ಪಾಟೀಲ್ ಇವರನ್ನು ನವಲಗುಂದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನಗೌಡ ಹಿರೇಗೌಡ್ರ ಹಾಗೂ ಯುವ ಕಾಂಗ್ರೆಸ್ ಸೇವಾದಳ ಕಾರ್ಯಕರ್ತರು ಸನ್ಮಾನಿಸಿದರು. ಈ ವೇಳೆ ಬ್ಲಾಕ್ ಅಧ್ಯಕ್ಷ ವರ್ಧಮಾನಗೌಡ ಹಿರೇಗೌಡ್ರ ಮಾತನಾಡಿ, ವಿಜಯಗೌಡ ಪಾಟೀಲ್ ಇವರು ಯುವ ಕಾಂಗ್ರೆಸ್ ಸ್ಥಾಪನೆಯಾದ 1973 ರಲ್ಲಿ ನವಲಗುಂದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ, ಸೇವಾದಳ ಸೇರಿದಂತೆ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದರು. ಅವರ ಈ ನೇಮಕ ಅತ್ಯಂತ ಖುಷಿಯ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್, ಅಬ್ದುಲ್ ಗದಗ, ವಾಸಪ್ಪ ದೊಡ್ಡಮನಿ, ಮೈಲಾರಿ ಹೇಬಸೂರ, ಮೈಲಾರಿ ಮಾಳಗಿಮಣಿ, ತುಕಾರಾಂ ಜಾಧವ್, ಯಲ್ಲಪ್ಪ ಇಟಿ, ಫಕೀರಗೌಡ ದೊಡ್ಡಮನಿ ಹಾಗೂ ಮಂಜುನಾಥ್ ಸೇರಿದಂತೆ ಯುವ ಕಾಂಗ್ರೆಸ್ ಸೇವಾದಳ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ನಮ್ಮ ನವಲಗುಂದ ವಿಧಾನಸಭಾ ಕಾಂಗ್ರೆಸ್ ಪಕ್ಷದ ಸುದೀರ್ಘ ಅಂತ ನಾನು ಭಾವಿಸುತ್ತೇನೆ. ಯಾಕಂದ್ರೆ ನಮ್ಮ ಹಿರಿಯರು ಕಾಂಗ್ರೆಸ್ ನಿಷ್ಠಾವಂತರು ಅನುಭವಿಕರಾದ ನಮ್ಮ ವಿಜಯಗೌಡ ಪಾಟೀಲ್ ಅವರನ್ನ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಧ್ವಜ ಪ್ರಭಾರಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಧ್ವಜ ಪ್ರಭಾರಿ ಅಂತ ನಮ್ಮ ಸೇವಾದಳದ ರಾಷ್ಟ್ರೀಯ ಮುಖ್ಯಸ್ಥರು ಅವ್ರನ್ನ ಆಯ್ಕೆ ಮಾಡಿ ನಮ್ಮ ತಾಲೂಕಿನವರನ್ನು ಕೊಟ್ಟಿದ್ದಕ್ಕೆ ನಾನು ಅವರಿಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತಿನ ದಿವಸ ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಗ್ರ ನಾಯಕರಿಗೂ ಕಾರ್ಯಕರ್ತರಿಗೂ ಒಳ್ಳೆಯ ನಮಗೆ ಸಂತೋಷ, ಹೆಮ್ಮೆಯ ವಿಷಯ. ಯಾಕಂದ್ರೆ ಇವತ್ತು ಬಂಡಾಯದಲ್ಲೆಲ್ಲ ನಮ್ಮದು ರೈತಾಪಿ ವರ್ಗದಿಂದ ಕೂಡಿದಂಥದ್ದು ಅಷ್ಟೇ, ನಮಗೆ ರಾಜ್ಯ ಮಟ್ಟದಲ್ಲಿ ನಮಗೆ ಹೆಚ್ಚಾಗಿ ನಮ್ಮ ಪಕ್ಷದೊಳಗೆ ನಮ್ಮ ಸೇವೆ ದೊಡ್ಡದೈತಿ. ಆದರೆ ಯಾವ ಒಂದು ಹುದ್ದೆಯನ್ನು ನಾವು ಪ್ರಯತ್ನ ಮಾಡ್ತಿದ್ದಿಲ್ಲ. ಆದರೆ ಇವತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು, ರಾಜ್ಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಭಾಗದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ನಮ್ಮ ಊರಿನವರು ಆದ ನಮ್ಮ ಹಿರಿಯರು, ಸುಮಾರು 40 ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ಸಫಲರಾದಂತ ವಿಜಯಗೌಡ ಪಾಟೀಲ್ರನ್ನ ಇವತ್ತು ಸೇವಾದಳದ ರಾಜ್ಯ ಮಟ್ಟಕ್ಕೆ ಇದು ಒಂದು ಬುದ್ಧಿಯನ್ನ ಮಾಡಿದ್ದ ಅತ್ಯಂತ ನಮಗೆ ಸಂತೋಷ, ಸಂಭ್ರಮ. ಇವತ್ತು ನಮ್ಮ ವಿಧಾನಸಭಾ ಸಮಗ್ರ ಎಲ್ಲ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ವರ್ಧಮಾನಗೌಡರ ನೇತೃತ್ವದೊಳಗೆ ಇವತ್ತು ವಿದ್ಯಾರ್ಥಿ ಕಾಂಗ್ರೆಸ್ಸಿಗರು, ರೈತ ಕಾಂಗ್ರೆಸ್ಸಿಗರು ಎಲ್ಲರೂ ಹೆಮ್ಮೆಯಿಂದ ಇಲ್ಲಿ ನಾವು ಅತ್ಯಂತ ಸಂತೋಷದಲ್ಲಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ವಿ. ಮುಂದೆ ವಿಜಯಗೌಡರ ನೇತೃತ್ವದೊಳಗೆ ನಮ್ಮ ತಾಲೂಕಿನಿಂದ ಹಿಡಿದು ರಾಷ್ಟ್ರ ಮಟ್ಟದೊಳಗೂ ಕೂಡ ಅವರು ಹೆಚ್ಚಿಗೆ ನಾವು ಹೆಚ್ಚು ಇಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಪರಿಸ್ಥಿತಿಯಲ್ಲಿ ಸೇವಾದಳದ ಮಹತ್ವ ಮುಖ್ಯ ಇರುವುದರಿಂದ ಸೇವಾದಳ ಸಂಘಟನೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಾಗಿ ಬ್ಲಾಕ್ ಕಾಂಗ್ರೆಸ್ನವರಿಗೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಂಡು ನನ್ನ ನಾಲ್ಕು ಮಾತುಗಳನ್ನು ಬರುತ್ತೇನೆ.